ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 4 ಭಾರೀ ಅನಾಹುತವೊಂದು ತಪ್ಪಿದೆ. ರಾಷ್ಟ್ರೀಯ ಹೆದ್ದಾರಿ 4 ಭಾರೀ ಅನಾಹುತವೊಂದು ತಪ್ಪಿದೆ. ಬೆಳಗಾವಿ ಕಿತ್ತೂರು ಸಮೀಪ ಎಲ್ಪಿಜಿ ಗ್ಯಾಸ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿತ್ತು. ಮೊದಲೇ ಅಡ್ಡಲಾಗಿ ಬಿದ್ದಿದ್ದ ಲಾರಿಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಗ್ಯಾಸ್ ಲೀಕ್ ಆಗದಂತೆ ಅಗ್ನಿಶಾಮಕ ಸಿಬ್ಬಂದಿ ತಡೆದ್ರು. ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ. ಗ್ಯಾಸ್ ಒಂದು ವೇಳೆ ಲೀಕ್ ಆಗಿದ್ರೆ ಬಹುದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಆದರೆ ಅಗ್ನಿಶಾಮಕ ಸಿಬ್ಬಂದಿ ಅದಕ್ಕೆ ಆಸ್ಪದ ಮಾಡಿಕೊಡಲಿಲ್ಲ. ಮೊದಲೇ ಒಂದು ಗಾಡಿಯಲ್ಲಿ ಬಹುಶಃ ಬಿದ್ದಿತ್ತು, ಅದಕ್ಕೆ ಈ ಗ್ಯಾಸ್ ಟ್ಯಾಂಕರ್ ಹೋಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಈ ಗಾಡಿ ಕೂಡ ಅಲ್ಲಿ ಪಲ್ಟಿಯಾಗಿದೆ. ಪಲ್ಟಿಯಾಗಿದ್ದ ತಕ್ಷಣ ಹೇಳಿ ಕೇಳಿ ಇದು ಮೊದಲೇ ಡೇಂಜರಸ್ ಗ್ಯಾಸ್ ಗಾಡಿಯಾಗಿದೆ. ಒಂದು ವೇಳೆ ಗ್ಯಾಸಲ್ಲೂ ಕೂಡ ವಾತಾವರಣದಲ್ಲಿ ಲೀಕ್ ಆಗಿದ್ರೆ ಬಹುದೊಡ್ಡ ಅನಾಹುತವೇ ತಲೆದೋರ್ತಾ ಇತ್ತು. ಆದರೆ ಅಗ್ನಿಶಾಮಕ ಸಿಬ್ಬಂದಿ ಅದಕ್ಕೆ ಆಸ್ಪದ ಮಾಡಿಕೊಡಲಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ನಂತರ ಕಿತ್ತೂರು ಪೊಲೀಸರು ಕೂಡ ಭೇಟಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಿದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಅಪಘಾತ ಹೇಗೆ ಸಂಭವಿಸಿತು? ಮಂಜುನಾಥ್, ಎಷ್ಟು ಗಂಟೆಗೆ ಆಗಿದ್ದು? ರಂಜಿತ್, ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ 4 ಅಂದ್ರೆ ಇವತ್ತು ದೊಡ್ಡ ಒಂದು ಅಪಘಾತ, ಭಾರಿ ಒಂದು ಅನಾಹುತನೇ ತಪ್ಪಿದೆ ಅಂತ ಹೇಳ್ಬಹುದು. ಏನು ಕಿತ್ತೂರು, ಏನು ಬೆಳಗಾವಿ ಮತ್ತು ಧಾರವಾಡ ಮಾರ್ಗ ಮಧ್ಯೆ ಏನು ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ, ಅಲ್ಲಿ ಕಿತ್ತೂರು ಸಮೀಪ ಏನಂದ್ರೆ ಎಲ್ಪಿಜಿ ಗ್ಯಾಸ್ ತುಂಬಿದ ಏನಂದ್ರೆ ಲಾರಿ ಹೋಗ್ತಾ ಇತ್ತು. ಮೊದಲೇ ಅದ್ರ ಅದಕ್ಕಿಂತ ಮೊದಲೇ ಏನಂದ್ರೆ ಒಂದು ಅಡ್ಡಲ್ ಆಗಿ ಏನಂದ್ರೆ ಆಕ್ಸಿಡೆಂಟ್ ಆಗಿ ಒಂದು ಲಾರಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಹೋಗಿ ಅದಕ್ಕೆ ಡಿಕ್ಕಿ ಹೊಡೆದ್ರಿಂದ ಪಲ್ಟಿ ಆಗಿದೆ. ಪಲ್ಟಿ ಆಗಿದ್ರಿಂದ ಗ್ಯಾಸ್ ಏನಂದ್ರೆ ಅಲ್ಲಿ ಇದ್ದ ಡ್ರೈವರ್ ಅವರೆಲ್ಲ ಏನಂದ್ರೆ ಸ್ಥಳದಿಂದ ಏನಂದ್ರೆ ಓಡಿ ಹೋಗಿರುತ್ತಾರೆ. ಈಗಾಗಲೇ ಗ್ಯಾಸ್ ಲೀಕ್ ಆಗದಂತೆ ಅಗ್ನಿಶಮನಗಳು ಸ್ಥಳಕ್ಕೆ ದೌಡಾಯಿಸಿ ಅದನ್ನ ತರೆದಿದ್ದಾರೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಏನಂದ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತದ್ದು, ಮತ್ತೆ ಏನಂದ್ರೆ ಸ್ಥಳದಲ್ಲಿ ಬಿಗುವಿರಿನ ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ ಅಂತ ಏನಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ನಿಲ್ಲದ್ರಿಂದ ಬೇರೆ ಸಂಚಾರದ ಮೂಲಕ ಅವ್ರಿಗೆ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಏನಂದ್ರೆ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗ ಮುಕ್ತ ಮಾಡಿದ್ದಾರೆ ಅಂತ ಹೇಳ್ಬೋದು. ರಂಜಿತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ರಾಷ್ಟ್ರೀಯ ಹೆದ್ದಾರಿ 4 ಭಾರಿ ಅನಾಹುತ ಒಂದು ತಪ್ಪಿದೆ. ಮೊದಲೇ ಒಂದು ಲಾರಿ ಬಿತ್ಕೊಂಡಿತ್ತಲ್ಲಿ, ಆ ಸಂದರ್ಭದಲ್ಲಿ ಗ್ಯಾಸ್ ತುಂಬಿದ ಟ್ಯಾಂಕರ್ ಬರ್ತಾ ಇತ್ತು, ಅದು ಅಲ್ಲಿ ಡಿಕ್ಕಿ ಆಗಿದೆ ಅಂತ ಕಾಣಿಸುತ್ತೆ. ಡಿಕ್ಕಿ ಪರಿಣಾಮ ಈ ಲಾರಿ ಕೂಡ ಪಲ್ಟಿಯಾಗಿದೆ. ಪಲ್ಟಿಯಾಗಿದ ತಕ್ಷಣ ಅಲ್ಲಿ ಗ್ಯಾಸ್ ಲೀಕ್ ಆಗುತ್ತೆ. ಒಂದು ವೇಳೆ ಲೀಕ್ ಆಗಿದ್ರೆ ದೊಡ್ಡ ಅನಾಹುತ ಸಂಭವಿಸುತ್ತೇನೋ. ಆ ಸಂದರ್ಭಕ್ಕೆ ಆಸ್ಪತ್ರೆ ಮಾಡಿಕೊಡದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ರು. ಗ್ಯಾಸ್ ಲೀಕ್ ಆಗದಂತೆ ಅಲ್ಲಿ ನೋಡಿಕೊಂಡಿದ್ದಾರೆ, ಹಾಗೆ ಪೊಲೀಸರು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ.